ಪೆಪಲ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಇಂದಿನ ವಿಷಯ ಟ್ರಾವೆಲಿಂಗ್ ಟ್ಯಾಕ್ಸಿ. ಟ್ಯಾಕ್ಸಿಲಿ ನಾವು ಪ್ರಯಾಣ ಮಾಡಬೇಕಾದ್ರೆ ಏನೆಲ್ಲ ಕ್ವೆಶ್ಚನ್ಸ್ ಕೇಳ್ತೀವಿ, ಏನೆಲ್ಲ ಕೇಳಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಬನ್ನಿ. ಟ್ರಾವೆಲಿಂಗ್ ಟ್ಯಾಕ್ಸಿ. ವಿಲ್ ಯು ಕಮ್ ಟು ಕನಕಪುರ? ಯಾರೋ ಒಬ್ಬ ಡ್ರೈವರ್ನ ನೀವು ಎಲ್ಲಿಗಾದ್ರೂ ಪರ್ಟಿಕ್ಯುಲರ್ ಜಾಗಕ್ಕೆ ಬರ್ತೀಯಾ ಅಂತ ಕೇಳಬೇಕಾದ್ರೆ ವಿಲ್ ಯು ಕಮ್ ಟು ಕನಕಪುರ, ನೀವು ಕನಕಪುರಕ್ಕೆ ಬರುತ್ತೀರಾ. ಕನಕಪುರ ಅನ್ನೋದು ಒಂದು ಪ್ಲೇಸ್, ನೀವು ಕನಕಪುರಕ್ಕೆ ಬರುತ್ತೀರಾ. ಫಾರ್ ಎಕ್ಸಾಂಪಲ್, ನೀವಿಲ್ಲಿ ಜಯನಗರ ಕೇಳಬೇಕು ಅಂತ ಅನ್ಕೊಳ್ಳಿ, ನೀವು ಜಯನಗರಕ್ಕೆ ಬರುತ್ತೀರಾ. ಮಲ್ಲೇಶ್ವರಂ, ನೀವು ಮಲ್ಲೇಶ್ವರಂಗೆ ಬರುತ್ತೀರಾ. ಆ ತರ. ವಾಟ್ ವಿಲ್ ಬಿ ಯುವರ್ ಚಾರ್ಜಸ್ ಫಾರ್ 5 ಕಿಲೋಮೀಟರ್ ರೇಡಿಯಸ್? 5 ಕಿಲೋಮೀಟರ್ ರೇಡಿಯಸ್ಗೆ ನಿಮ್ಮ ಶುಲ್ಕಗಳು ಎಷ್ಟು? ಶುಲ್ಕ ಅಂದ್ರೆ ಗೊತ್ತು, ಚಾರ್ಜ್ ಅಂತ. 5 ಕಿಲೋಮೀಟರ್ ರೇಡಿಯಸ್ಗೆ ನಿಮ್ಮ ಶುಲ್ಕಗಳು ಎಷ್ಟು? ಆರ್ ಯು ಕನೆಕ್ಟೆಡ್ ವಿತ್ ಓಲಾ ಆರ್ ಊಬರ್? ನೀವು ಓಲಾ ಅಥವಾ ಊಬರ್ ಜೊತೆ ಸಂಪರ್ಕ ಹೊಂದಿದ್ದೀರಾ? ನೀವು ಓಲಾ ಅಥವಾ ಊಬರ್ ಜೊತೆ ಸಂಪರ್ಕ ಹೊಂದಿದ್ದೀರಾ? ವಿಲ್ ಯು ನಾಟ್ ಯೂಸ್ ಮೀಟರ್ ಫಾರ್ ಬಿಲ್ಲಿಂಗ್? ನೀವು ಬಿಲ್ಲಿಂಗ್ಗಾಗಿ ಮೀಟರ್ ಹಾಕುವುದಿಲ್ಲವೇ? ಸಾಮಾನ್ಯವಾಗಿ ಆಟೋದವರು ಏನಾದ್ರೆ ಬಿಲ್ಲಿಂಗ್ಗೆ ಮೀಟರ್ ಹಾಕೋದೇ ಇಲ್ಲ. ಫಸ್ಟ್ ಕ್ವೆಶ್ಚನ್ ನೀವು ಕೇಳಬೇಕಾಗಿರೋದು, ನೀವು ಬಿಲ್ಲಿಂಗಾಗಿ ಮೀಟರ್ ಹಾಕುವುದಿಲ್ಲವೇ? ಹೌ ಮಚ್ ಡು ಯು ಚಾರ್ಜ್ ಫಾರ್ ವೇಟಿಂಗ್? ಕೆಲವು ಟೈಮು ನೀವೆಲ್ಲೋ ಹೋಗ್ಬೇಕಾಗಿರುತ್ತೆ, ಒಂದು 5 ನಿಮಿಷ ವೇಟ್ ಮಾಡ್ತೀರಾ, ಆಟೋದವ್ರನ್ನ ವೇಟ್ ಮಾಡಿಸ್ತೀರಾ, ಅದಕ್ಕೆ ಕೇಳ್ತೀರಾ ಏನಾದ್ರು ಚಾರ್ಜ್ ಮಾಡ್ತೀರಾ ಅಂತ. ಕಾಯಲು ನೀವು ಎಷ್ಟು ಶುಲ್ಕ ವಿಧಿಸುತ್ತೀರಿ? ಇಲ್ಲಿ ಕಾಯಲು ಬಂದು ವೇಟಿಂಗ್ ಆಗುತ್ತೆ. ಕಾಯಲು ನೀವು ಎಷ್ಟು ಶುಲ್ಕ ವಿಧಿಸುತ್ತೀರಿ ಅಥವಾ ಕಾಯಲು ನೀವು ಎಷ್ಟು ಶುಲ್ಕ ಹಾಕುತ್ತೀರಿ? ಕಾಯಲು ತಗೋಬಹುದು, ಇಲ್ಲಿ ವೇಟಿಂಗ್ ಅಂತಾನು ತಗೋಬಹುದು. ವೇಟಿಂಗ್ಗೆ ನೀವು ಎಷ್ಟು ಶುಲ್ಕ ವಿಧಿಸುತ್ತೀರಿ ಅಥವಾ ಹಾಕುತ್ತೀರಿ? ಮತ್ತೆ ಕಲಿಯೋಣ. ವಿಲ್ ಯು ಕಮ್ ಟು ಕನಕಪುರ? ನೀವು ಕನಕಪುರಕ್ಕೆ ಬರುತ್ತೀರಾ. What will be your charges for 5 ಕಿಲೋಮೀಟರ್ ರೇಡಿಯಸ್? 5 ಕಿಲೋಮೀಟರ್ ರೇಡಿಯಸ್ಗೆ ನಿಮ್ಮ ಶುಲ್ಕಗಳು ಎಷ್ಟು? ಆರ್ ಯು ಕನೆಕ್ಟೆಡ್ ವಿತ್ ಓಲಾ ಆರ್ ಊಬರ್? ನೀವು ಓಲಾ ಅಥವಾ ಊಬರ್ ಜೊತೆ ಸಂಪರ್ಕ ಹೊಂದಿದ್ದೀರಾ? ವಿಲ್ ಯು ನಾಟ್ ಯೂಸ್ ಮೀಟರ್ ಫಾರ್ ಬಿಲ್ಲಿಂಗ್? ನೀವು ಬಿಲ್ಲಿಂಗ್ಗಾಗಿ ಮೀಟರ್ ಹಾಕುವುದಿಲ್ಲವೇ? ಹೌ ಮಚ್ ಡು ಯು ಚಾರ್ಜ್ ಫಾರ್ ವೇಟಿಂಗ್? ಕಾಯಲು ಅಥವಾ ವೇಟ್ ಮಾಡಲು ನೀವು ಎಷ್ಟು ಶುಲ್ಕ ವಿಧಿಸುತ್ತೀರಿ ಅಥವಾ ಹಾಕುತ್ತೀರಿ? 6ನೇ ಪ್ರಶ್ನೆ. ಕ್ಯಾನ್ ವಿ ಬುಕ್ ಯರ್ ಟ್ಯಾಕ್ಸಿ ಫಾರ್ ಎಂಟೈರ್ ಡೇ? ನಾವು ನಿಮ್ಮ ಟ್ಯಾಕ್ಸಿಯನ್ನು ಇಡೀ ದಿನ ಬುಕ್ ಮಾಡಬಹುದೇ? ಕ್ಯಾನ್ ವಿ ಬುಕ್ ಯರ್ ಟ್ಯಾಕ್ಸಿ ಫಾರ್ ಎಂಟೈರ್ ಡೇ? ನಾವು ನಿಮ್ಮ ಟ್ಯಾಕ್ಸಿಯನ್ನು ಇಡೀ ದಿನ ಬುಕ್ ಮಾಡಬಹುದೇ? ಎಂಟೈರ್ ಡೇ ಅಂದರೆ ಇಡೀ ದಿನ. ಡು ಯು ಚಾರ್ಜ್ ಎಕ್ಸ್ಟ್ರಾ ಫಾರ್ ನೈಟ್ ಡ್ಯೂಟಿ? ನೈಟ್ ಡ್ಯೂಟಿಗೆ ನೀವು ಹೆಚ್ಚುವರಿ ಶುಲ್ಕ ವಿಧಿಸುತ್ತೀರಾ? ಡು ಯು ಚಾರ್ಜ್ ಎಕ್ಸ್ಟ್ರಾ? ಎಕ್ಸ್ಟ್ರಾ ಅಂದರೆ ಹೆಚ್ಚುವರಿ. ನೈಟ್ ಡ್ಯೂಟಿಗೆ ನೀವು ಹೆಚ್ಚುವರಿ ಶುಲ್ಕ ವಿಧಿಸುತ್ತೀರಾ? ಈಸ್ ಯೋರ್ ಟ್ಯಾಕ್ಸಿ ಸ್ಯಾನಿಟೈಸ್ಡ್? ನಿಮ್ಮ ಟ್ಯಾಕ್ಸಿ ಸ್ಯಾನಿಟೈಸ್ ಆಗಿದೆಯೇ? ಈಸ್ ಯೋರ್ ಟ್ಯಾಕ್ಸಿ ಸ್ಯಾನಿಟೈಸ್ಡ್? ನಿಮ್ಮ ಟ್ಯಾಕ್ಸಿ ಸ್ಯಾನಿಟೈಸ್ ಆಗಿದೆಯೇ? ಆರ್ ಯು ವ್ಯಾಕ್ಸಿನೇಟೆಡ್? ನೀವು ಲಸಿಕೆ ಹಾಕಿಸಿಕೊಂಡಿದ್ದೀರಾ? ನೀವು ಲಸಿಕೆ ತೆಗೆದುಕೊಂಡಿದ್ದೀರಾ ಕೂಡ ಕೇಳಬಹುದು. ನೀವು ಲಸಿಕೆ ಹಾಕಿಸಿಕೊಂಡಿದ್ದೀರಾ? ಡು ಯು ಅಲೋ ಪೆಟ್ಸ್ ಇನ್ ಯುವರ್ ಟ್ಯಾಕ್ಸಿ? ನಿಮ್ಮ ಟ್ಯಾಕ್ಸಿಯಲ್ಲಿ ಸಾಕು ಪ್ರಾಣಿಗಳನ್ನು ತರಲು ಬಿಡುತ್ತೀರಾ? ಹೊಸ ಪದ, ಪೆಟ್ಸ್ ಅಂದ್ರೆ ಸಾಕು ಪ್ರಾಣಿಗಳು. ನಿಮ್ಮ ಟ್ಯಾಕ್ಸಿಯಲ್ಲಿ ಸಾಕು ಪ್ರಾಣಿಗಳನ್ನು ತರಲು ಬಿಡುತ್ತೀರಾ? ಮತ್ತೆ ಕಲಿಯೋಣ. ಕ್ಯಾನ್ ವಿ ಬುಕ್ ಯರ್ ಟ್ಯಾಕ್ಸಿ ಫಾರ್ ಎಂಟೈರ್ ಡೇ? ನಾವು ನಿಮ್ಮ ಟ್ಯಾಕ್ಸಿಯನ್ನು ಇಡೀ ದಿನ ಬುಕ್ ಮಾಡಬಹುದೇ? ಡು ಯು ಚಾರ್ಜ್ ಎಕ್ಸ್ಟ್ರಾ ಫಾರ್ ನೈಟ್ ಡ್ಯೂಟಿ? ನೈಟ್ ಡ್ಯೂಟಿಗೆ ನೀವು ಹೆಚ್ಚುವರಿ ಶುಲ್ಕ ವಿಧಿಸುತ್ತೀರಾ? ಈಸ್ ಯೋರ್ ಟ್ಯಾಕ್ಸಿ ಸ್ಯಾನಿಟೈಸ್ಡ್? ನಿಮ್ಮ ಟ್ಯಾಕ್ಸಿ ಸ್ಯಾನಿಟೈಸ್ ಆಗಿದೆಯೇ? ಆರ್ ಯು ವ್ಯಾಕ್ಸಿನೇಟೆಡ್? ನೀವು ಲಸಿಕೆ ಹಾಕಿಸಿಕೊಂಡಿದ್ದೀರಾ? ಡು ಯು ಅಲೋ ಪೆಟ್ಸ್ ಇನ್ ಯೋರ್ ಟ್ಯಾಕ್ಸಿ? ನಿಮ್ಮ ಟ್ಯಾಕ್ಸಿಯಲ್ಲಿ ಸಾಕು ಪ್ರಾಣಿಗಳನ್ನು ತರಲು ಬಿಡುತ್ತೀರಾ? ನಿಮಗೆ ಇದು ಸಾಕು ಪ್ರಾಣಿಗಳು ಅನ್ನೋ ಪದ ಕಷ್ಟ ಆಯಿತು ಅಂತಂದರೆ ನಿಮ್ಮ ಟ್ಯಾಕ್ಸಿಯಲ್ಲಿ ಪೆಟ್ಗಳನ್ನು ತರಲು ಬಿಡುತ್ತೀರಾ ಅಂತ ಕೇಳಬಹುದು. ಆದರೆ ಪೆಟ್ಸ್ಗೆ ಸಾಕು ಪ್ರಾಣಿಗಳು ಸರಿಯಾದ ಪದ. Will you come to ಕನಕಪುರ? ನೀವು ಕನಕಪುರಕ್ಕೆ ಬರುತ್ತೀರಾ? What will be your charges for 5 kilometers radius? 5 kilometer radiusಗೆ ನಿಮ್ಮ ಶುಲ್ಕಗಳು ಎಷ್ಟು? Are you connected with Ola or Uber? ನೀವು ಓಲಾ ಅಥವಾ ಊಬರ್ಗೆ ಸಂಪರ್ಕಗೊಂಡಿದ್ದೀರಾ? Will you not put meter for billing? ಬಿಲ್ಲಿಂಗ್ ಆಗಿ ನೀವು ಮೀಟರ್ ಹಾಕುವುದಿಲ್ಲವಾ? How much do you charge for waiting? ಕಾಯಲು ನೀವು ಎಷ್ಟು ಚಾರ್ಜ್ ಮಾಡುತ್ತೀರಾ ಅಥವಾ ಕಾಯಲು ನೀವು ಎಷ್ಟು ಶುಲ್ಕವನ್ನು ಪಡೆಯುತ್ತೀರಾ? Can we book your taxi for entire day? ನಾವು ಪೂರ್ತಿ ದಿನಕ್ಕಾಗಿ ನಿಮ್ಮ ಟ್ಯಾಕ್ಸಿಯನ್ನು ಬುಕ್ ಮಾಡಬಹುದೇ? Do you charge extra for night duty? ರಾತ್ರಿ ಪಾಳಿಗೆ ಅಂದರೆ ನೈಟ್ ಡ್ಯೂಟಿಗೆ ನೀವು ಹೆಚ್ಚುವರಿ ಶುಲ್ಕವನ್ನು ಚಾರ್ಜ್ ಮಾಡುತ್ತೀರಾ? Is your taxi sanitized? ನಿಮ್ಮ ಟ್ಯಾಕ್ಸಿ ಸ್ಯಾನಿಟೈಸ್ ಆಗಿದೆಯಾ? Are you vaccinated? ನೀವು ಲಸಿಕೆ ಪಡೆದುಕೊಂಡಿದ್ದೀರಾ? Do you allow pets in your taxi? ನಿಮ್ಮ ಟ್ಯಾಕ್ಸಿಯಲ್ಲಿ ಸಾಕು ಪ್ರಾಣಿಗಳನ್ನು ಒಳಕ್ಕೆ ತರಲು ಅನುಮತಿ ನೀಡುತ್ತೀರಾ ಅಥವಾ ನಿಮ್ಮ ಟ್ಯಾಕ್ಸಿಯಲ್ಲಿ ಸಾಕು ಪ್ರಾಣಿಗಳನ್ನು ಒಳಗೆ ತರಲು ಅನುವು ಮಾಡುತ್ತೀರಾ?